ಮಾಧ್ಯಮಗಳು ಯಾವ ಕಾರಣಕ್ಕೂ ಕೂಡ ಗೌಪ್ಯಗಳನ್ನ ಕಂದಾಚಾರಗಳನ್ನ ಕರ್ಮ ಸಿದ್ಧಾಂತವನ್ನು ಪೋಷಿಸಿ ಮಾಡತಕ್ಕಂಥದ್ದು ಆಗಬಾರದು. ನನ್ನ ಅನುಭವ, ಒಂದ್ಸಾರಿ ನಾನು ಹಿಂದೆ ಚೀಫ್ ಮಿನಿಸ್ಟರ್ ಆಗಿರುವಾಗ ಒಂದು ಕಾಗೆ ಬಂದು ಕಾಗೆ ಕೂತು ಕಾಗೆ ಟಿವಿನಲ್ಲಿ ಚರ್ಚೆ, ಸಿದ್ದರಾಮಯ್ಯವರು ಅವ್ರ ಕಾರ್ ಮೇಲೆ ಕಾಗೆ ಕೂತು ಬಿಟ್ಟು ಮುಖ್ಯಮಂತ್ರಿ ಈ ತರ ಒಬ್ರು ಹೇಳಿದ್ರು ಇಲ್ಲ ಇಲ್ಲ ಉಳಿತಲೇ ಬಜೆಟ್ ಮಂಡಿಸುವುದೇ ಹೋಗ್ತಾರೆ ಅಂತ, ಇನ್ನೊಬ್ರು ಹೇಳಿದ್ರು ಬಜೆಟ್ ಮಂಡಿಸ್ತೇ ಹೋಗ್ತಾರೆ ಅಂತ. ಇದು ಚರ್ಚೆ ಟಿವಿನಲ್ಲಿ ಅವ್ರಿಗೆ ಬಹಳ ದೊಡ್ಡದಾಗಿ ಚರ್ಚೆ ಮಾಡಲಿಕ್ಕೆ ಅದಾದ್ಮೇಲೆ ನಮಗೆ ಇನ್ನೂ 2 ವರ್ಷ ಓದಿದ್ದೆ ಹೋಗೇ ಇಲ್ಲ. ಮತ್ತೆ ಇಲಾಖೆಗಳು ಹೇಳಿದ್ರಲ್ಲ ಬಜೆಟ್ ರುಚಿನ ಹೋಗುತ್ತದೆ ಅಂತ ಒಬ್ರು ಹೇಳೋದು ಕಷ್ಟ ಏನೋ ಬಂದು ಕೂತಿತ್ತು ಹೆಣ್ಣು ಹೋಯ್ಕೊಳ್ಳಿ. ಆಮೇಲೆ ಚಾಮರಾಜನಗರ ಹೋದ್ರೆ ಮಂತ್ರಿ ಮುಖ್ಯಮಂತ್ರಿ ಇಲ್ಲಿ ಹೋಗುತ್ತದೆ ಅದನ್ನ ಅಲ್ಲಿನ ಮುಖ್ಯಮಂತ್ರಿ ಜನರಿಗೆ ಬರ್ತಿದ್ದರು. ಚಾಮರಾಜನಗರ ಜಿಲ್ಲೆಯಲ್ಲಿ ಜನರಿಗೆ ಬರ್ತು ಅಲ್ಲಿ ಯಾರು ಯಾರು ಮಾಡಲ್ವ ಮತ್ತೆ ಅದಕ್ಕೆ ನೀವು ಕೂಡಿಕೊ ಬರೀರ ಸರ್. ಅದಕ್ಕೆ 12 ಸಾರಿ ಹೋದೆ ಚಾಮರಾಜನಗರಿಗೆ ಶಿವರಾಜ ಅರಸನವರ ನಂತರ ನಾಳೆ ಐದು ವರ್ಷ ಹಿಂಗೆ ಮೂರ್ತಿಗಳು ಕಂದಾಚಾರಿಗಳು ಈಗ ಬಹಳ ಜನ ಹೇಳ್ತಾರೆ ಅದನ್ನೆಲ್ಲರಿಗೂ ಸ್ವಲ್ಪ ಹೇಳ್ಬೇಕು ಅವ್ರಿಗೆ ತಿಳಿಸ್ಬೇಕಂತ ಹೇಳಿ ನಾನು ನೀನು ಯಾಕಪ್ಪ ಈ ತರ ಹುಟ್ಟಿದ್ಯಾ ನೀನು ಬಟ್ಟೆ ಇಲ್ಲ ಊಟಕ್ಕಿಲ್ಲ ಏನು ಜಮೀನಿಲ್ಲ ಯಾಕೆ ಓದಿಲ್ಲ ನೀನು ಅಂತ ಹೇಳಿದ್ರೆ ನಾನು ಅಡೇ ಬರೋ ಸ್ವಾಮಿ ಅದೇ ಬರೋದು ಬರ್ತದೆ ಅಥವಾ ಇನ್ನೊಂದು ದೇಶದಲ್ಲಿ ಪಾಪ ಕೆಲಸ ಮಾಡಿಬಿಟ್ಟಿದೆ ಅದಕ್ಕೋಸ್ಕರ ಈಗ ಹುಟ್ಟಿದ್ದೀನಿ ಅಂತ ಹೇಳಿ ಇಂದಿನದಲ್ಲಿ ಇಂದಿನ ಜನ್ಮ ಮುಂದಿನ ಜನ್ಮ ಅಂತ ಇದೆಯಾ ಯಾವ ಜನ್ಮನೂ ಇಲ್ಲ ಹಿಂದೆನೂ ಇಲ್ಲ ಮುಂದೆನೂ ಇಲ್ಲ ಸೊ ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ ಕಂದಾಚಾರಗಳು ಮೌಖ್ಯಗಳು ಕರ್ಮ ಸಿದ್ಧಾಂತ ಈ ಸಿದ್ಧಾಂತಗಳನ್ನು ದಯಮಾಡಿ ಅವುಗಳಿಸಿ ಮತ್ತು ಜನರಿಗೆ ಶಕ್ತಿ ಹೇಳ್ಬೇಕಲ್ಲ ಜನರ ನಿರೀಕ್ಷೆ ಏನು ನೀವು ಯಾರಿಗೆ ಧ್ವನಿ ಇದ್ದ ಅವರು ಧ್ವನಿಯ ಕೆಲಸ ಮಾಡ್ಬೇಕಲ್ಲ. ಆಮೇಲೆ ನಾವು ಗ್ಯಾರಂಟಿಗಳು ಮಾಡಿದ್ರೆ ಅನ್ನಭಾಗ್ಯ ಚೀಲಭಾಗ್ಯ ಕೃಷಿ ಭಾಗ್ಯ ಪಶುಭಾಗ್ಯ ಆಮೇಲೆ ಶಕ್ತಿ ಯೋಜನೆ ಗೃಹ ಜ್ಯೋತಿ ಗೃಹ ಲಕ್ಷ್ಮಿ ಇವೆಲ್ಲ ಮಾಡಿದ್ರೆ ಬಿಟ್ಟಿ ಯೋಜನೆ ಅಂತ ಯಾರು ಹೇಳಿದ್ರು ನೀವು ಬರ್ಬೋದು. ಬಿಟ್ಟಿ ಯೋಜನೆ ಬಿಟ್ಟಿ ಗ್ಯಾರಂಟಿ ಅವು ಬಿಟ್ಟಿಯ ವ್ಯಕ್ತಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬುತ್ತದ ಇದು ನಾವು ಶಕ್ತಿ ತುಂಬಿದ್ರೆ ಕೇವಲ ಪ್ರಚಾರಕ್ಕೋಸ್ಕರ ಮಾಡಿದ್ರೆ ಪ್ರಚಾರಕ್ಕೋಸ್ಕರ ಮಾಡಬೇಕಲ್ ವೆರಿಫಿಕೇಶನ್ ಮಾಡಲ್ಲ ಸುಮ್ಮನೆ ವ್ಯಕ್ತಿ ಗ್ಯಾರಂಟಿಗಳು ಅವ್ರು ಯಾರು ಯೋಗಿಸ್ತಾರೋ ಅವ್ರ ಆಸ್ತಿ ಕೂಡ ನೀವು ಕೂಡಿಗೆ ಅವ್ರ ರಾಜಕೀಯ ಅಪ್ರಯೋಗಕ್ಕೆ ಇದ್ರೆ ಅಪ್ರಯೋಗಕ್ಕೆ ಅಂತ ಬರೀ ಈಗ ಮನೆ ಯಜಮಾನಿಗೆ
ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಗೃಹಲಕ್ಷ್ಮಿ ಕಾರ್ಯಕ್ರಮದಲ್ಲಿ. ಎರಡು ಸಾವಿರ ರೂಪಾಯಿ ಜೀವನ ಮಾಡಕ್ಕಾಗ ಬೆಲೆ ಏರಿಕೆ ಇದೆ, ನಿರುದ್ಯೋಗ ಸಮಸ್ಯೆ ಇದೆ, ರೈತರಿಗೆ ಅನೇಕ ಸಮಸ್ಯೆಗಳಿದ್ದಾವೆ, ಮಹಿಳೆಯರಿಗೆ ಅನೇಕ ಸಮಸ್ಯೆಗಳಿದ್ದಾವೆ, ಜೀವನ ಮಾಡಕ್ಕಾಗ ಅದಕ್ಕೋಸ್ಕರ ಅವರಿಗೆ ಕೊಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗಿ ಎಂದು ಅವ್ರ ಜೀವನ ಸುಗಮ ಆಗಲಿ ಎಂಬ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇದು ಪ್ರತಿ ತಿಂಗಳಿಗೆ 4-5 ಸಾವಿರ ರೂಪಾಯಿ ನಮ್ಮ ಗ್ಯಾರಂಟಿ ಸಿಗ್ತಾ ಇದೆ. ಈಗ ಬಡ ಕುಟುಂಬದವರಿಗೆ ಇದು ಕೊಟ್ಟರೆ ನಾವು ಪಕ್ಷಾಂತೀಕವಾಗಿ ಕೊಡ್ತಾ ಇದ್ದೀವಿ. ಬಿಜೆಪಿ ಪಕ್ಷದವರು ಎಲ್ಲ ಜಾತಿಯ ಉತ್ತರಗಳಲ್ವಾ, ಎಲ್ಲ ಧರ್ಮದ ಉತ್ತರಗಳಲ್ವಾ, ಎಲ್ಲ ಭಾಷೆ ಉತ್ತರಗಳಲ್ಲ, ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಈ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದೀವಿ. ಬರೀ ಕಾಂಗ್ರೆಸ್ನವರು ಮಾತ್ರ ಕೊಡ್ತಾ ಇಲ್ಲ ಈ ಕಾರ್ಯಕ್ರಮ, ಅಥವಾ ಹಿಂದೂ ಧರ್ಮದವರು ಮಾತ್ರ ಕೊಡ್ತಾ ಇಲ್ಲ, ಎಲ್ಲ ಜಾತಿಗಳಿಂದ ಬಡವರಿಗೂ ಕೊಡ್ತೀವಿ. ಈ ಕಾರ್ಯಕ್ರಮದಿಂದ ಬಡವರ ಪಾಲಿಗೆ ಅನುಕೂಲ ಆಗ್ತದೆ. ನಾನೇ ಅಂತ ಮರಿಬೇಡಿ, ನಾನು ಹೇಳದೆ ಅಂತ ಮರಿಯಬಿಡಿ, ಯಾವುದನ್ನೇ ಪ್ರಕಟ ಮಾಡಕ್ಕೆ ಮುಂಚಿತವಾಗಿ ಫಿಸಿಕಲ್ ವೆರಿಫಿಕೇಶನ್. ಇದು ಮಾಡಬೇಕಾದ ಕೆಲಸವನ್ನು ಮಾಡಬೇಕು, ಆಗಾಗ ಮಾತ್ರ ಸಮಾಜದಲ್ಲಿ ಸುಧಾರಣೆಯನ್ನು ತರಲಿಕ್ಕೆ ಸಾಧ್ಯ. ಯಾಕಂದ್ರೆ ಒಂದು ಕೂಡ ಸಮಾಜ ಸುಧಾರಣೆ ಆಗಬಾರದು, ಸಮಾಜ ನಿರ್ಮಾಣ ಆಗ್ಬಿಟ್ರೆ, ಎಲ್ರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದ್ಬಿಟ್ರೆ ಶೋಷಣೆ ಮಾಡಲಿಕ್ಕೆ ಅವಕಾಶ ಸಿಗಲ್ಲ ಅಂತಕ್ಕಂಥ ಪಕ್ಷಗಳಂತ. ಆ ಪಟ್ಟಿಂದ ಯಾರು ಹೋಗ್ತಕ್ಕಂಥ ಗುರುತಚ್ಚಿ ತಮ್ಮ ಬಲಿ ಬಲಿಯಾಗತಕ್ಕಂಥ ಕೆಲಸವನ್ನು ದಯವಿಟ್ಟು ನಾನು ಮಾಡಿದ್ರೆ ಸಿದ್ದರಾಮಯ್ಯ ಮಾಡ್ತಾವೆ, ಪಟ್ಟದಲ್ಲಿ ಇನ್ನೊಬ್ರು ಮಾಡಿದ್ರೆ ಇನ್ನೊಬ್ರು ಮಾಡ್ತಾರೆ. ವಿಷ್ಣು ಹೇಳಿದ್ರೆ ಆಮೇಲೆ ರೌಢ್ಯ ಅಂತಕ್ಕಂಥ ವಿಚಾರ ಅದೇ ಬೆಳಿಗ್ಗೆ ಸಾಯಂಕಾಲ ಗಂಡ ಹೆಂಡತಿಯಲ್ಲ ಉಂಡು ಬಂದವರಿಗೆ ಅಲ್ವೇ ಇಲ್ಲ ಗಂಡ ಹೆಂಡತಿಯಲ್ಲ ಗಂಡ ಹೆಂಡತಿಯಲ್ಲ ಆಗುತ್ತೆ ಸಮಾಜಕ್ಕೆ ಉಪಯೋಗ ಆಗ್ತಕ್ಕಂಥ ವಸ್ತುನಿಷ್ಠವಾಗಿರ್ತಕ್ಕಂಥ ಸತ್ಯನಿಷ್ಠವಾಗಿರ್ತಕ್ಕಂಥ ವಿಚಾರಗಳನ್ನ ಸಾಧ್ಯವಾದ ಮಟ್ಟಿಗೆ ಪ್ರಯತ್ನ ಮಾಡಿ. ಅದಕ್ಕೆ ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ತನಿಖೆ ಮಾಡಿ, ಸುದ್ದಿಗಳನ್ನ ಫಿಸಿಕಲ್ ವೆರಿಫಿಕೇಶನ್ ಮಾಡಿ ಜನರಿಗೆ ತಿಳಿಸಬೇಕು ಕೆಲಸ. ಇವತ್ತು ಬಹಳ ವೇಗವಾಗಿ ಬೆಳೀತಾ ಇದೆ. ಆಮೇಲೆ ಇತ್ತೀಚೆಗೆ ಏನಾಗ್ತದೆ, ಈ ಮಾಧ್ಯಮ ಬುದ್ಧಿವರ್ತಕ್ಕೇನಾದ್ರು ಅವರೆಲ್ಲ ಈಗ ಕಷ್ಟ ಆಗುತ್ತೆ. ಆಮೇಲೆ ಏನಾಗ್ತದೆ, ಶ್ರೀಮಂತರು ಏನ್ ಹೇಳ್ತಾರೆ ಬರೀಬಿಡ್ತಾರೆ. ಬಹಳ ಹುಷಾರಾಗಿರ್ಬೇಕು. ಯಾಕೆಂದ್ರೆ ಗೊತ್ತಿದ್ದೋದಿಲ್ಲ, ನಾನು ಯಾವಾಗ ಫ್ರೀಡಮ್ ಆಫ್ ಸ್ಪೀಚ್ ನಲ್ಲಿ ನಾನು ಕೇಳಿದ್ದೇನೆ, ಎಷ್ಟು ಸ್ವಾತಂತ್ರ್ಯ ಮತ್ತೆ
ಏನು ಕರೆದು ಇರುತ್ತದೆ. ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ಅಪಾರವಾದ ಇಟ್ಟಿರುವುದು ಯಾವ ಕಾರಣವೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗಬಾರದು. ಅದಕ್ಕೆ ಅಡ್ಡಭದ್ರತೆ ಕೆಲಸ ಆಗಬಾರದು. ಅದಕ್ಕೆ ನಾನು ಮೊದಲಿಗೂ ಕೂಡ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆಯಲ್ಲ ಸಂವಿಧಾನದಲ್ಲಿ ಏನಿದೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇಲ್ಲದೆ ಹೋದರೆ ಮನುಷ್ಯತ್ವ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಸಮಾಜದಲ್ಲಿ ವೈಚಾರಿಕತೆಯಿಂದ ವೈಜ್ಞಾನಿಕತೆಯಿಂದ ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಬದಲಾವಣೆ ತರಲಿಕ್ಕೆ ಸಾಧ್ಯ. ವ್ಯಕ್ತಿಗೆ ತನ್ನ ಅಭಿಪ್ರಾಯವನ್ನು ಹೇಳ್ತಕ್ಕಂಥ ನಿಮ್ಗೆಲ್ಲರಿಗೂ ಕೂಡ ಆ ಸ್ವಾತಂತ್ರ್ಯ ಇರೋದಿದ್ದೇನೆ. ಇಲ್ಲಿವರೆಗೆ 32 ಎಷ್ಟೋ ವರ್ಷಗಳಿಂದ ನೂರಾರು ವರ್ಷಗಳಿಂದ ಹೊತ್ತಿಕೊಂಡಿರುವ ಬೆಳಕು ಸಂವಿಧಾನದಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಅದನ್ನ ಬಹಳ ಸ್ಪಷ್ಟವಾಗಿ ಆರ್ಟಿಕಲ್ 19 ನಲ್ಲಿ ಸೇರಿಸಿ ಆ ಸೆವೆನ್ ಫ್ರೀಡಂನಲ್ಲಿ ಇದು ಒಂದು ಫ್ರೀಡಂ ಎಕ್ಸ್ಪ್ರೆಷನ್ ಕೂಡ ನಾವು ಜ್ಞಾನದಲ್ಲಿ ಹಿಡಿದು ಈ ಎಲ್ಲರೂ ಕೂಡ ಈ ಸಮಾಜದಲ್ಲಿ ಬದಲಾವಣೆ ತರತಕ್ಕಂಥ ಪ್ರಯತ್ನಕ್ಕೆ ಇವೆಲ್ಲ ಸಹಕಾರಿಗಳಾಗಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಸಹಕಾರ ನಿಮಗೆ ಈಗ ನಾನು ಮುಖ್ಯಮಂತ್ರಿಯಾಗಿರ್ಬೋದು ನಿಮಗೆ ಮಹಾಶಾಸನ ಇತ್ತು ಬರ್ತಕ್ಕಂಥ 8,000 ರೂಪಾಯಿ 12,000 ರೂಪಾಯಿ ಆಮೇಲೆ ಈ ಇತರರಿದ್ದಾರಲ್ಲ ಅವ್ರಿಗೆ ಈ ಸಾರಿ ಮೊದಲನೇ ಸಾರಿ ರಾಜಸ್ವ ಪ್ರಶಸ್ತಿ ಕೊಟ್ಟೆ. ಅತ್ಯಂತ ನಿಮ್ಮ ಪ್ರತಿಭೆಗಳಲ್ಲಿ ಇತರರಿಗೆ ಅವ್ರದ್ದು ಪಾತ್ರ ಇರ್ತದೆ, ಅವ್ರದ್ದು ಕೊಡುಗೆ ಇರ್ತದೆ. ಆ ವಿದ್ಯಾರ್ಥಿಗಳು ಪಾಪ ಸೈಕಲ್ ಓದ್ಕೊಂಡು ನಡ್ಕೊಂಡು ಎಲ್ಲ ಪತ್ರಿಕೆ ಹಂಚ್ತಾರೆ, ಪತ್ರಿಕೆ ಬೆಳವಣಿಗೆ ಅವ್ರದ್ದು ಕೂಡ ಇರ್ತದೆ. ಅವ್ರಿಗೆ ಕೂಡ ರಾಜಸ್ವ ಪ್ರಶಸ್ತಿ ಕೊಡಬೇಕು ಅಂತೇಳಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ಆಮೇಲೆ ಈ ಪತ್ರಕರ್ತರು ಮೃತರಾದರೆ ಅವರ ಕುಟುಂಬದವರಿಗೆ ನೀಡುವ ಮಾಸಾಶ್ರಮವನ್ನ 3,000 ರಿಂದ 6,000 ರೂಪಾಯಿ ಆಮೇಲೆ ಕಾರ್ಮಿಕ ಇಲಾಖೆ ಮೂಲಕ ನಿಮಗೆ ವಿಮಾ ಸೌಲಭ್ಯ ಜಾರಿಗೆ ತರುವುದನ್ನು ನಾವೇ ಈಗ ಶಿವಾನಂದ ಮೊದಲಿಂದ ಹೇಳ್ತಾ ಇದ್ದಾರೆ ಏನಪ್ಪ ಅಂತಂದ್ರೆ ಈ ಗ್ರಾಮೀಣ ಬಸ್ ಸೌಲಭ್ಯ ಉಚಿತವಾಗಿ ಪ್ರಯಾಣ ಮಾಡತಕ್ಕಂಥ ಅವಕಾಶ ಕಲ್ಪಿಸಿಕೊಡಬೇಕಂತ ಹೇಳಿದರೆ ಈ ಬಜೆಟ್ನಲ್ಲಿ ಅದರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಿ ಸೂಕ್ತವಾದಂತಹ ನಿಮಗೆ ಅನುಕೂಲ ಆಗದಂತೆ ತೀರ್ಮಾನ ಮಾಡಿ ಬಜೆಟ್ನಲ್ಲಿ ಹೇಳ್ತೀವಿ ನಾವು ಒಳ್ಳೆ ಕೆಲಸ ಮಾಡಲು ಅಂತ ಹೇಳಿ ಕೆಟ್ಟ ಕೆಲಸ ಮಾಡಲು ಕೆಟ್ಟದು ಅಂತ ಹೇಳಿ ಒಳ್ಳೇದು ಮಾಡಲು ಕೆಟ್ಟದು ಅಂತ ಹೇಳ್ಬಿಡಿ ಮತ್ತೆ ಹಿಂಗೇ ಕೆಟ್ಟದು ಮಾಡಲು ಒಳ್ಳೇದು ಅಂತ ಹೇಳಿ ನಿಮಗೆ ಎಲ್ಲರಿಗೂ ನಮಸ್ಕಾರ.